ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಈಸಿಯಾಗಿ ಮನೇಲೆ ಓವನ್ ಇಲ್ಲದೇ ಕೋಕೋನೆಟ್ ಕುಕೀಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಸೇಮ್ ನಾವು ಬೇಕ್ರಿಲಿ ತೊಗೊಂಡು ತಿಂತೀವಲ್ಲ ಅದೇ ಸೇಮ್ ರೀತಿ ಬರುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ಇವಾಗ ಫಸ್ಟಿಗೆ ನಾನಿಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ, ಅದಕ್ಕೆ ನಾನು ಅರ್ಧ ಕಪ್ಪಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಬೆಣ್ಣೆ ಸಾಫ್ಟಾಗಿರಬೇಕು, ಗಟ್ಟಿ ಇರಬಾರ್ದು. ನೋಡಿ, ಈ ಥರ ಸಾಫ್ಟಾಗಿರಬೇಕು ಅಂದರೆ ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ಪುಡಿ ಸಕ್ಕರೆ ಅದನ್ನು ಹಾಕೋತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನು ನೀವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ವಿಸ್ಕರ್ ಇಲ್ಲಾಂದರೆ ಯಾವುದಾದ್ರು ಸ್ಟಿಕ್ಕಿಂದ ತೊಗೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತಾ ಬರಬೇಕು. ಅದು ಫುಲ್ಲು ಕ್ರೀಮಿ ಕ್ರೀಮಿ ಆಗಬೇಕು, ಫುಲ್ಲು ಕ್ರೀಮ್ ಆಗಬೇಕು. ನೋಡಿ, ಈ ಥರ ಇದು ಕ್ರೀಮಾಗಿ ನೋಡಿ, ಹಿಂಗಂದರೆ ಸಾಕು, ಅದು ಬೀಳಬೇಕು. ಆ ಥರ ಕ್ರೀಮಿ ಆಗಬೇಕು. ಅಷ್ಟು ಕ್ರೀಮಾಗಿ ನೀವು ಬೀಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಅರ್ಧ ಕಪ್ಪಷ್ಟು ಕೋಕೋನೆಟ್ ಪೌಡರ್, ಡೆಸಿಕೇಟೆಡ್ ಕೋಕೋನೆಟ್ ಪೌಡರ್. ಇದು ಮನೇಲಿ ಕೂಡ ನೀವು ಮಾಡ್ಕೋಬೋದು. ಅದು ಹೇಗೆ ಮಾಡೋದಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲಿಂಕ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಫುಲ್ಲು ಕೋಕೋನೆಟ್ಟು ಬಟರ್ ಕ್ರೀಮ್ ಮಾಡಿದ್ದೀವಲ್ಲ ಅದು ಫುಲ್ಲು ಚೆನ್ನಾಗಿ ಬೆರೆತ್ಕೊಬೇಕು. ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿವಾಗ ಒಂದು ಜಾಡಿ ತೊಗೊಂಡು ಅದಕ್ಕೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು, ಮತ್ತು ಅದಕ್ಕೆ ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನು, ಮತ್ತು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಮತ್ತು ಅದಕ್ಕೆ ಏಲಕ್ಕಿ ಪುಡಿ 1/4 ಟೀ ಸ್ಪೂನಷ್ಟು. ಇದನ್ನೆಲ್ಲ ಹಾಕ್ಕೊಂಬಿಟ್ಟು ನಾವು ಇದನ್ನು ಜಡೆ ಇಟ್ಕೊಂಬಿಡೋಣ. ಈ ಥರ ಮಾಡೋದ್ರಿಂದ ಗಂಟು ಗಂಟಾಗಿ ಆಗಲ್ಲ, ಬೇಗನೂ ಬೇಗ ಮಿಕ್ಸ್ ಮಾಡ್ಕೊಬೋದು ಅಂತ. ಈ ಥರ ಮಾಡಿಕೊಂಡು ನಾವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾವುದೇ ರೀತಿ ನೀರಾಗಲಿ ಹಾಲಾಗಿ ಹಾಕೋದು ಏನೂ ಬೇಡ. ನಾನು ಹೇಳ್ತಾ ಇದ್ದೀನಿಲ್ಲ ಮೆಷರ್ಮೆಂಟು ಮತ್ತು ಮೆಥಡ್, ನೀವು ಇದನ್ನು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ಇದು ಕೈಯಲ್ಲಿ ಇವಾಗ ನೀವು ಎತ್ಕೊಂಡು ಉಂಡೆ ಮಾಡಿ ನೋಡಿ, ಅದು ಬರ್ತಾ ಇದೆ ಅಂತಂದರೆ ಅದು ಕರೆಕ್ಟಾಗಿ ಆಗಿದೆ. ಅಕಸ್ಮಾತ್ ಏನಾದರೂ ಅದು ಉಂಡೆ ಕಟ್ತಾ ಇದೆ, ತುಂಬ ಡ್ರೈ ಇದೆ ಅಂದರೆ ಸ್ವಲ್ಪ ಒಂದು 2 ಟೇಬಲ್ಸ್ಪೂನಷ್ಟು ಹಾಲು ಹಾಕಿ ಕೂಡ ನೀವು ಮಿಕ್ಸ್ ಮಾಡ್ಕೊಬೋದು, ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಆಯಿತು. ನೋಡಿ, ಇವಾಗ ಉಂಡೆ ಕಟ್ಟಿ ನೋಡ್ತಾ ಇದ್ದೀನಿ ಬರ್ತಾ ಇದೆಯಾ ಬರ್ತಾ ಇಲ್ವಾ ಅಂತ. ಸೊ ಉಂಡೆ ಕಟ್ಬಿಟ್ಟು ಈ ಥರ ಶೇಪ್ಗೆ ನೀವು ಮಾಡ್ಕೊಬೇಕಾಗತ್ತೆ. ಆಮೇಲೆ ಡಿಸೈನು ನಿಮ್ಗೆ ಯಾವ ಶೇಪು ನೀವು ಮಾಡ್ಕೊಬೋದು. ಇವಾಗ ಏನು ಮಾಡ್ತೀನಿ, ನಾನಿಲ್ಲಿ ಅರ್ಧ ಕಪ್ಪಿಟ್ಟು ಡೆಸಿಕೇಟೆಡ್ ಕೋಕೋನೆಟ್ ಪೌಡರ್. ಕೋಕೋನೆಟ್ ಪೌಡರ್ ನಿಮ್ಮ ಮನೇಲಿ ಮಾಡೋಕ್ಕಾಗಿಲ್ಲ ಅಂದರೆ ಇದು ಎಲ್ಲ ಕಡೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ, ಡಿಮಾರ್ಟಲ್ಲಿ ಸಿಗುತ್ತೆ, ನೀವು ಚೆಕ್ ಮಾಡ್ಬೋದು. ಮತ್ತು ನೋಡಿ, ಈ ಥರ ನಾನು ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ. ಕೋಕೋನೆಟ್ ಕುಕೀಸ್ ಯಾವಾಗಲೂ ರೌಂಡ್ ಶೇಪ್ ಇರುತ್ತೆ. ಸೊ ಅದಕ್ಕೆ ನಾನು ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ, ಯಾವುದೇ ಕ್ರ್ಯಾಕ್ ಇಲ್ಲದೆ ನೀವು ಇದನ್ನು ಶೇಪ್ ಮಾಡ್ಕೊಳ್ಳಿ. ಮತ್ತು ತೆಂಗಿನಕಾಯಿ ಇದು ಡೆಸಿಕೇಟೆಡ್ ಕೋಕೋನೆಟ್ ಪೌಡರ್ ಇರ್ತಿಲ್ಲ, ಅದನ್ನು ಮೇಲೆ ಮಾತ್ರ ನಾನು ಹಾಕ್ತಾ ಇದ್ದೀನಿ, ಕೆಳಗಡೆ ಎಲ್ಲ ನಾನು ರೋಲ್ ಮಾಡ್ತಾ ಇಲ್ಲ. ಸೊ ನೋಡಿ, ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಟರ್ ಪೇಪರ್ ತೊಗೊಂಡು ಅದಕ್ಕೆ ಬೆಣ್ಣೆ ಸವರ್ತಾ ಇದ್ದೀನಿ ಫುಲ್ಲು ಅಂಟ್ಕೊಳ್ದೆ ಇರಲಿ ಅಂತ. ಆಮೇಲೆ ಒಂದು ಪ್ಲೇಟ್ ತೊಗೊಂಡು ಅದು ಬಟರ್ ಪೇಪರ್ ಅದ್ರ ಮೇಲೆ ಹಾಕ್ಬಿಟ್ಟು ಇವಾಗ ನಾವು ಇದನ್ನು 4 ಇದು ಮಾಡಿಟ್ಕೊಂಡಿದ್ವಲ್ವ ಕೋಕೋನೆಟ್ ಕುಕೀಸ್, ಅದನ್ನ ಇಡ್ತಾ ಇದ್ದೀನಿ. ಮತ್ತು ನಾನು ಇಲ್ಲಿ ಪ್ಯಾನ್ನ 5 ನಿಮಿಷ ಹೈ ಫ್ಲೇಮಲ್ಲಿ ಬಿಸಿಯಾಗಕ್ಕೆ ಇಟ್ಟಿದ್ದೆ. ಮತ್ತು ಇವಾಗ ಸ್ಟ್ಯಾಂಡು ಇಟ್ಟಿದ್ದೀನಿ, ಆ ಸ್ಟ್ಯಾಂಡ್ ಮೇಲೆ ನಾವು ಪ್ಲೇಟ್ ಮೇಲೆ ಇಟ್ಕೊಂಡಿದ್ವಲ್ವ ಪ್ರಿಪೇರ್ ಮಾಡಿತ್ತು ಇದು ಕೋಕೋನೆಟ್ ಕುಕೀಸ್ದು, ಅದನ್ನು ಇಟ್ಬಿಟ್ಟು ಇವಾಗ ಇದನ್ನು ತುಂಬ ಲೋ ಫ್ಲೇಮ್ ಮಾಡಿಬಿಟ್ಟು 35 ನಿಮಿಷದಿಂದ 40 ನಿಮಿಷದವರೆಗೂ ನೀವು ಮಾಡ್ಕೊಬೇಕಾಗುತ್ತೆ. ನೋಡಿ, ನನಗೆ ಇದು 35 ನಿಮಿಷ ಆಯಿತು. 35 ನಿಮಿಷದಲ್ಲಿ ತೆಗೆದು ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಾಗಿದೆ, ಬಿಸಿ ಇದೆ. ಆದರೂ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ, ನೀವು ಚೆಕ್ ನೋಡ್ಕೊಬೋದಲ್ಲಿ. ನೋಡಿ, ಯಾವುದೇ ರೀತಿ ತಳ ಕೂಡ ಇಡ್ತಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ ಇದು ಮಾಡೋದು. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಟೇಕ್ ಕೇರ್, ಬಾಯ್.